ಮಗ ಅಡು ಮುಂದ ಕಾಲಿಗ ಮುಳ್ಳು ಚುಚ್ಚಿತು ನೋವು ತಡಿಲಾರದ ಕಣ್ಣ ನೀರು ಹರಿದು ಬಂತು ಕೂಗಾಡಿದ್ರ ನಿಮ್ ಮನೇಲಿ ಏನಾದ್ರೂ ಆತೇನು ಇಲ್ಲ ನನ್ಗೇನ್ ಗೊತ್ತಿಲ್ಲ ನನಗೂ ಏನೂ ಗೊತ್ತಿಲ್ಲ ಹ ಆದ್ರ ಅವ್ರು ನಿಲ್ಲಿಲ್ಲ ಪೂಜೆ ಆದ್ಮೇಲೆ ತಕ್ಷಣ ಹೊಂಟ್ಬಿಟ್ರು ಅವ್ರ ಹೇಳಿದ್ರ ನಿಮ್ ಅಜ್ಜರು ಕರೆ ಇಲ್ಲ ಸುಟ್ಟೋಗ್ತಾರ ಸರ್ವ ನಾಶ ಆಗ್ತದ ಹಿಂಗ ಏನೇನು ಹೇಳಿದ್ರ ಬಾಳ್ ಸಿಟ್ಟಾಗಿದ್ರ ಅವರು ಹಿಂಗಂತಿದ್ರ ಹೌದು ನಾ ಯಾಕೆ ಸುಳ್ಳು ಹೇಳಿ ಅವರು ಮತ್ತೆ ಅಜ್ಜಾರು ಮೊದ್ಲಿಂದ ಗುರುತ್ನವರು ಅವ್ರ ಯಾಕೆ ಹಿಂಗ್ ಕೆಟ್ಟದಾಗ ಹೇಳ್ತಾರ ಏನೋ ಅಪ್ಪ ದೇವವ್ರತ ನನಗ ಅವ್ರ ಮೇಲೆ ಸಂಶಯ ಬರ್ತಿತ್ತು ಏನೋ ಮುಚ್ಚಿಡ್ತಿದಾರಂತ ಎದ್ರ ಮೇಲೆ ಅರೆ ಅವ್ರ ನಮ್ಮನೆಗೂ ಬರ್ತಿದ್ರ ಆಗಾಗ ಮತ್ತ ಚಿಕ್ಕಮ್ಮ ಇವ್ರಗೂಡ ಮೆಲ್ಲಕ್ ಏನೇನ ಮಾತಾಡ್ತಿದ್ರು ಹಿಂಗೇನ ನಾ ಹೋಗಿ ಅಪ್ಪ ಅಜ್ಜಾರಿಗೆ ಹೇಳನೇನ ಇದನ್ನ ಬೇಡ ಮೊದಲು ನಾವು ಖಾತ್ರಿ ಮಾಡ್ಕೊಳ್ಳೋಣ ಹೆಂಗ್ ಮಾಡೋದು ಖಾತ್ರಿ ಕಿತ್ತೂರ್ ರಾಣಿ ಚೆನ್ನಮ್ಮ ಪಾಡ್ದಾಗ ಏನ್ ಕಲ್ತಿದ್ವಿ ನಾವು ಏನ ಘನವಿಕಾವ ಘನವಿಕಾವ ರಾಹು ಸ್ಥಾನ ಅದೇ ಇಲ್ಲೇ ಮತ್ತೆ ಕೇತು ಇಲ್ಲೇ ಮತ್ತು ಉಳಿದ ಗ್ರಹಗಳು ನನಗೆ ಬೇಕಾದ ಕಡೆ ಇಡಬಹುದು ಆತು ಈ ನಕಲಿ ಕುಂಡ್ಲಿ ತಯಾರು ಮಾಡಿ ಮಾಡಿ ಕೈಗಳು ನೌತದ ಆದ್ರೆ ಮಂದಿ ಸೇವೆಗೆ ಇಷ್ಟೆಲ್ಲ ಮಾಡಬೇಕಾಗ್ತದ ಈ ಪ್ರಪಂಚ ಸಲುವಾಗಿ ಇಂಥ ನಕಲಿ ಕುಂಡ್ಲಿ ಮಾಡಬೇಕಾಗ್ತದೆ ನಾರಾಯಣ ಇದು ಸೋಮವಾರ ಪೇಟೆಯಲ್ಲಿರೋ ದಾತ ಮಗನ ಕುಂಡಲಿ ಅಗ್ದಿ ಚಲೋ ನಸೀಬ್ ಪಡ್ದಾನ ಹುಡುಗ ಆದ್ರೆ ಅವನ ಭವಿಷ್ಯದ ಸಲುವಾಗಿ ಏನಾದ್ರ ದೋಷ ಇದೆಯಂತ ನೋಡಿ ಅಂದ್ರ ಮತ್ತವ್ರ ಮನಸ್ ಹೆಂಗ ಮುರಿಯೋದು ಅದಕ್ಕೆ ಬರದೆ ಕಾಳ ಸರ್ಪದಂತ ಭಯಂಕರ ದೋಷ ಕುಂಡ್ಲಿಲ್ಲದ ದತ್ತನಿಗೆ ಏನ್ ಕಡಿಮೆ ಅದ ದೋಷದ ಶಾಂತಿಗ ಖರ್ಚು ಮಾಡ್ತಾರ ಧನ ಲಾಭ ಆಗ್ತದ ನನಗ ಪ್ರಪಂಚದ ಸಲುವಾಗಿ ಎಲ್ಲ ಮಾಡ್ಬೇಕಾಗ್ತದೆ ಪಂಡ್ರಿನಾಥ ನಡೀರೀಗ ಶ್ರಮ ಪರಿಹಾರ ಊಟ ಮಾಡೋಣ ಇವತ್ತವ್ರ ಮನೆಯಾಗ ಶ್ರೀಖಂಡಪುರಿ ವ್ರತ ಅದ ಬರ್ತೇನೆ ಪಾರ್ವತಿ ನಂದನ ಈ ಲೇಲೆ ಗುರುಗಳು ಸುಲ್ ಕುಂಡ್ಲಿ ತಯಾರ್ ಮಾಡ್ತಾರ ಮತ್ತ ದೊಡ್ಡ ವಸೂಲಿ ಮಾಡ್ತಾರ ಏ ಅದೆಲ್ಲ ಅನ್ಲಿ ಬಿಡು ಲೇಲೆ ಗುರುಗಳು ಕೊನೆಗೆ ಏನ್ ಹೇಳಿದ್ರು ಗೊತ್ತಾ ಇನ್ನೇನ ಪತ್ರಕೆದ ಇಲ್ಲೋ ಮತ್ತ ಹುಡುಗಂದು ಇಲ್ಲ ಇವತ್ತು ಅವ್ರ ಮನ್ಯಾಗ ಶ್ರೀಖಂಡಪುರಿ ವ್ರತ ಅದ ನಾ ಹೋಗು ನಡ್ರಿ ತಿನ್ನಕ ನಿನ್ ಗಂಡ ದೇವ ನೀವ ರೀ ಇಂತ ಬಟ್ಟಿ ಯಾಕ ಹಾಕಿರ್ ನೀವು ಏನ್ ಚೇಷ್ಟ ಇದು ನಾ ಎಷ್ಟ್ ಗಾಬರಿ ಆಗಿದ್ದೆ ಅರೆ ಈ ಹೊತ್ತನಾಗ ನಮ್ ಕೋಣ ಯಾರು ಬರ್ತಾರೆ ಸರಸ್ವತಿ ಯಾಕ ಕೂಗಾಡ್ತೀನಿ ಆದ್ರ ನಂದು ಸ್ವಲ್ಪ ತಪ್ಪಾಗದ ನಾ ಹೆಂಗ್ ಬರ್ತೀನಿ ಅಂತ ನಿನ್ ಕಲ್ಪನೆ ಇರ್ಲಿಲ್ಲ ರೀ ನಿಮ್ಗ ಈ ವೇಷದಾಗ ಮನೆ ಒಳಗ್ ನೋಡಿ ನನಗೇನು ತೋರ್ಸ್ಲಿಲ್ಲ ಅದಕ್ಕ ತಿಳಿತದ ನನ್ಗ
ಆದ್ರೆ ಎಷ್ಟು ಕೂಗಾಡ್ದಿ. ನೀನು ನಾನು ಗಾಬರಿ ಆದ. ಏನಾರಿ ನಿಮ್ದು, ಹಿಂಗ ಮಸ್ಕರಿ ಮಾಡ್ಬೇಡ್ರಿ ನನ್ ಜೋಡಿ. ಆದ್ರ ಏನ್ ನಿಮ್ ಅವತಾರ ಏನಿದೆಲ್ಲ? ನಾಟಕ ಗಿಟ್ಕ ಕೆಲ್ಸ ಮಾಡಕತ್ತಿರೇನ ರೀ? ಮಾವನವ್ರಿಗೆ ಹಿಡ್ಸೋದಿಲ್ಲ ಇದೆಲ್ಲ, ಸಿಟ್ಟಾಗ್ತಾರ. ನೀ ಏನ್ ನನ್ಗ್ ಹೇಳ್ತಿ? ನನ್ಗೆಲ್ಲ ಗೊತ್ತದ, ನಾನ್ ಅವ್ರ ಮಗ ಅದೀನಿ. ನಾ ಮಾಡ್ತೀನಿ ಅದನ್ನ, ನಾಟಕ ಮಾಡ್ಬೇಕು. ನನಗೇನ್ ಸರಿ ಅನಿಸ್ತದ ಅದನ್ನ ಮಾಡವನೇ. ಇದು ಸತ್ಯ. ಅಂದ್ರೆ ನೀವು ಕರೆನೇ ನಾಟಕ ಮಾಡೋರಿದ್ದೀರಿ? ನಾಟಕನ ಮಾಡ್ಬೇಕು, ಅದ್ರ ರಂಗಮಂಚದ ಮೇಲಲ್ಲ. ಅಂದ್ರೇನು? ನೀವ್ ಏನ್ ಹೇಳ್ತೀರಿ ನನಗೇನೂ ತಿಳಿವಲ್ದು. ಇಲ್ ನೋಡು, ನಾನೀಗ ಲೇಲೆ ಗುರುಗಳ ವಂಚನನ್ನ ಹೊರಗ್ ತೆಗಿಬೇಕು, ಅದಕ್ಕ ಈ ತಯಾರಿ ನಡೆದದ. ಈಗ ಲೇಲೆ ಗುರುಗಳ ಕಡೆ ಹೋಗ್ತಿರೇನ್ ನೀವು? ಅಲ್ಲಿ ಹೋಗ್ ಕರೇನೆ ಏನ್ ಮಾಡೋರಿದ್ದೀರಿ ಹೇಳ್ರಲ್ಲ ನನ್ಗ. ಸರಸ್ವತಿ, ಇದ್ರ ಬಗ್ಗೆ ನೀ ನನ್ನ ಹತ್ರ ಏನೂ ಕೇಳ್ಬೇಡ, ನಾನು ಏನು ಹೇಳವನಲ್ಲ ರೀ. ಮಾವನವರು ಗುರುಗಳ್ಗ ಬಾಳ್ ನಂಬ್ತಾರ್ರಿ, ಸುಮ್ನ ಏನೋ ಮಾಡಕ್ ಹೋಗಿ ಅದ್ರಿಂದ ಅನರ್ಥ ಆಗೋದ್ ಬ್ಯಾಡ್ರಿ. ನಾ ಏನು ತಪ್ಪು ಮಾಡ್ಲಿಕ್ಕತ್ತಿಲ್ಲ ಸರಸ್ವತಿ. ಈಗ ಏನ್ ನಡೀತೈತ ಅದು ನಮ್ ಗೋದು ಒಳ್ಳೇದಕ್ಕ ನಡೀತದ. ನೀನು ಅಂತ ಹೇಳಕತ್ತೀನಿ, ದಾಮೋದರ ಪಂತ್ರು ಕೂಡ ನನ್ ಜೋಡಿ ಬರೋರ ಅದಾರ. ಅಯ್ಯೋ ದೇವ, ಅವರು ಅದಾರ? ಸರಿ ಸರಿ, ನಾನು ಹೊಂಡ್ಬೇಕು. ದಾಮೋದರ ಪಂತ್ರು ನನ್ನ ಹಾದಿ ನೋಡ್ತಿರ್ತಾರ. ರೀ ನಿಲ್ರಿ, ಖರೆ ನೀವ್ ಏನ್ ಮಾಡೋರಿದ್ದೀರಾ ಹೇಳ್ರಲ್ಲ ನನಗ. ಒಂದ್ ಕೆಲ್ಸ ಮಾಡ್ತಿರೇನ್ರಿ, ಒಮ್ಮೆ ಮಾವನವ್ರ ಕಿವಿಗೆ ಈ ವಿಷಯ ಹಾಕ್ರಿ. ಓ ಹೇಳ್ತೀನಿ ಬಿಡು, ಅಪ್ಪನ್ಗೂ ಹೇಳ್ತೀನಿ ಅಣ್ಣನ್ಗೂ ಹೇಳ್ತೀನಿ. ನೀ ಹೂ ಅಂದ್ರೆ ಬೇಕಾದ್ರ ಲೇಲೆ ಗುರುಗಳಿಗೆ ಮೊದ್ಲ ಹೋಗಿ ಹೇಳ್ಬರ್ತೀನಿ. ಹಿಂಗ್ ಮಾಡ್ಲಾ? ಹಂಗಲ್ರಿ, ಆದ್ರ ನೋಡು, ಆದ್ರಾಗಿದ್ರೆ ಏನಿಲ್ಲ. ಆದ್ರೆ ಒಂದ್ ಮಾತು, ಆ ಲೇಲೆ ಗುರುಗಳ ಮೋಸ ಬೆಳಕಿಗೆ ತರ್ತೀನಿ. ಬರ್ತೀನಿ ನಾನು. ಮುದುಕ ಏನ್ ಮಲಗಿದಿ ಹೇಳ ಮೇಲೆ? ಯಾರ ನೀವು? ಲೇಲೆ ಗುರು ನೀನೇನ? ನಾನೇ ಅದೀನಿ, ಏನಾರ ಕೆಲ್ಸ ಇತ್ತೇನ್ ನಿಮ್ಗ? ಭವಿಷ್ಯ ಹೇಳ್ಬೇಕೇನ್ ನಿಮ್ಗ? ಏ, ನೀ ನಮ್ ಭವಿಷ್ಯ ಹೇಳ್ತಿ? ನಾವು ನಿನ್ ಭವಿಷ್ಯ ನಿರ್ಧಾರ ಮಾಡ್ತೇವಿ. ಈಗ ನಾನ್ ಸಾಧಾರಣ ಮನುಷ್ಯ ಅದೀರಿ, ನನಗ್ ಲೂಟಿ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತದ? ನೀ ಶ್ರೀಮಂತರನ್ನ ಲೂಟಿ ಮಾಡ್ರಿ. ಏ, ಲೂಟಿ ಮಾಡಿಕ್ ಬಂದಿಲ್ಲ, ನಿನ್ಗ ಶಿಕ್ಷಾ ಕೊಡ್ಲಿಕ್ ಬಂದೀವಿ. ಶಿಕ್ಷೆ? ಏನ್ ಶಿಕ್ಷೆ? ನಾನೇನ್ ಮಾಡಿದೀನಿ? ನಾ ಬಡವ, ಸಾಧಾರಣ ಪಾಪದ ಗುರು ಅದೀನಿ. ಏ ಪಾಪ ಗುರು, ನೀ ಸುಳ್ಳು ಕುಂಡಲಿ ತಯಾರು ಮಾಡ್ತಿ, ಜನರು ಸುಳ್ಳು ಭವಿಷ್ಯ ಹೇಳಿ ಲೂಟಿ ಮಾಡ್ತಿ, ಖರೆ ಆಯ್ತಿಲ್ಲೋ? ಅದೌದು, ನಿಮ್ಗೆ ತಪ್ಪು ಮಾಹಿತಿ ಸಿಕ್ಕದೆ, ನಾನು ಏನು ಮಾಡಿಲ್ಲ. ಏ, ನಮಗೆಲ್ಲ ಗೊತ್ತದ. ಏನ ನೋಡ್ರಿ ನನಗ? ಹೇ, ನಮ್ ಸರ್ದಾರನ್ಗೆ ಹೇಳ್ತೀಯನ್ನಿ, ನಡಿ ಕಾಲಿಗೆ ಬೀಳವ್ರದ, ಕಾಲಿಗೆ ಬೀಳಂದೆ. ಬೀಳ್ತೀನಿ ಬೀಳ್ತೀನಿ. ವಾರೆ ವಾ, ನಿನ್ ಸರ್ದಾರ್ನ ಹೆಸರು ದಾಮೋದರ ಪಂತ ಏನ? ತಲಿಗಿ ಎಣ್ಣೆ ಸುರಿತೀನಿ ಅಂತ ನನ್ನ ಬುದ್ಧಿ ಮಂದಾಗಿಲ್ಲ, ಚುರುಕಾಗದ. ಹುಲಿ ಬಾಯೊಳಗ್ ಕೈ ಹಾಕಕ್ ಮೊದಲ ಸ್ವಲ್ಪ ಅಂದಾಜ್ ಮಾಡ್ಕೋಬೇಕಿತ್ತು. ತೆಗಿರಿ ಬಟ್ಟಿ.
ವಿಶ್ವಂಬರ ಬಂತ ನೀವ್ ನಿಮ್ ಕಡೆಯಿಂದ ಅಪೇಕ್ಷೆ ಇರಲಿಲ್ಲ ಏನಿದು ಹುಡುಗಾಟ ನಿಮಗ ನನ್ನ ಮೇಲೆ ಸಂಶಯ ನನ್ನ ಮೇಲೆ ಏ ನಿನ್ನ ಸುಳ್ತನ ನಮಗ್ ಗೊತ್ತಾಗದಿಲ್ಲ ಏನಂತೀರ ಮತ್ ಸಿದ್ಧ ಮಾಡಿ ತೋರ್ಸ್ರೆ ಸರಳ ನಾಟಕ ಮಾಡ್ಲಿಕ್ ಬರೋದಿಲ್ಲ ನಿಮಗೆ ನನ್ನ ನಾಟಕ ಹೆಂಗ್ ಬೆಳಕಿಗೆ ತರ್ತೀರಿ ಊರ್ನಾಗ ನನ್ನ ಮಾತಿಗೆ ಗೌರವ ಅದ ದಾಮೋದರ್ ಪಂತ್ರ ನಿಮ್ ತಮ್ಮ ಏನ್ ಪ್ರತಾಪ ಮಾಡ್ಯಾನ ಆದ್ರೆ ನಿಮ್ ಕಿಮ್ಮತ್ ಏನು ಉಳಿದಿಲ್ಲ ಮತ್ತ ವಿಶ್ವಂಬರ ಪಂತ್ರಗೆ ಅವ್ರ ಮನೆಯಾಗೆ ಬೆಲೆ ಇಲ್ಲ ಈಗ ಸಾಕ್ಷಿಗಳೇನಾದ್ರೂ ಇದ್ರ ಹೇಳ್ರಿ ಇಲ್ಲ ಅಂದ್ರೆ ಹೊಂಡ್ರಿ ಲೇಲೆ ನೋಡ್ಕೋತೀವಿ ನಿನಗ ಆತ್ ಆರಾಮಾಗಿ ನೋಡ್ಕೋರಿ ಆದ್ರೆ ವಾಮಪಕ್ಷ ಮುಗಿದ ಮ್ಯಾಲ ಬರ್ರಿ ನಿಲ್ರಿ ದಕ್ಷಿಣೆ ತಗೊಂಬರ್ರಿ ಬರುವಾಗ ಕೈಲಾಸ ವಾಸಿ ಉಳಿಸ್ತೇ ನೀ ನನ ಇವತ್ತ ನಾ ಅಂದಿದ್ನಲ್ಲ ಲೇಲೆ ಗುರುಗಳು ಸುಳ್ಗಾರದರಂತ ನಾವೀಗಿದ್ನ ದೊಡ್ಡವರಿಗೆ ಹೇಳ್ಬೇಕು ಆದ್ರೆ ಯಾರ್ ಹೇಳದು ಅಪ್ಪ ಅಜ್ಜಾರ್ಗ ಅವ್ರ ಮೇಲೆ ಬಹಳ ವಿಶ್ವಾಸ ಅದ ಅವ್ರು ನಮ್ ಮಾತ್ ಕೇಳೋದಿಲ್ಲ ನಾವೇನ್ ನೋಡಿದೀವೋ ಅದನ್ನ ಅವ್ರಿಗೆ ಹೇಳಲೇಬೇಕಲ್ಲ ನಾವ್ಯಾಕೆ ಹೆದರ್ಬೇಕಾ ನಾವ್ ಏನ್ ನೋಡಿವಿ ಅದ್ ಕರನೇ ಹೌದು ಸರಿಯಾಗಿ ಹೇಳ್ದೀನಿ ನಡಿ ನಾ ಹೋಗಿ ಹೇಳುನು ಬೇಡ ಬೇಡ ನಾ ಬರಕಾಗ್ತದ ನಿಮ್ ಮನೆಗೆ ನೀವಿಬ್ರೆ ಹೋಗಿ ನಾ ಒಕ್ಕೀನಿ ನಡಿ ನಾ ಹೋಗುಣು ನಾವ್ ಖರಿ ಹೇಳು ಅರೆ ಮಕ್ಕಳ ನೀವ್ ಇಲ್ಲೇನ್ ಮಾಡಕತ್ತೀರಿ ದೇವರತ ಏನ್ ಮಾಡಕತ್ತೀರಿ ಅದು ಅದು ಲೇಲೆ ಗುರುಗಳು ಲೇಲೆ ಗುರುಗಳದೇನ ಕಾಕ ನಿಮಗ್ ಸಿಟ್ ಬರೋದಿಲ್ಲ ಅಂದ್ರ ನಾ ಒಂದ್ ಹೇಳ್ತೀನಿ ಸಿಂಧು ಬಹಳ ಏನಾತ ಹೇಳ ಕಾಕ ಲೇಲೆ ಗುರುಗಳು ಸುಳ್ ಕುಂಡ್ಲಿ ಬರೀತಾರ ಹೌದು ರೊಕ್ಕ ಇಲ್ಲ ಒಡವಿ ಕಿತ್ಕೋತಾರ ಜನರ ಕಡೆಯಿಂದ ನೀವು ಕರೆ ಏನ್ ನೋಡಿರಿ ಅದನ್ನ ಹೇಳ್ತೀರೇನ್ ನನ್ಗ ಬೇಕಾದ್ರೆ ನಾ ತೋರಿಸ್ತೀನಿ ಅವರೆಲ್ಲಿ ರೊಕ್ಕ ಮತ್ ಬಂಗಾರ ಇಟ್ಟಾರಂತ ವಿಶ್ವ ಆದ್ರ ಮಕ್ಕಳನ್ನ ಕರ್ಕೊಂಡ ಏನೂ ಆಗೋದಿಲ್ಲ ನಡೀರಿ ಹೋಗಿ ನೋಡೋಣ ಆ ಇಬ್ಬರು ರಾಕ್ಷಸರು ನನ್ನ ಮಧ್ಯಾಹ್ನದ ನಿದ್ದೆ ನಾಶ ಮಾಡಿದ್ರು ಈಗ ಮತ್ತು ಹುರುಪ್ ಬಂದದ ಕೆಲ್ಸಕ್ಕೆ ಹತ್ಲಿಕ್ಕ ಆಶೀರ್ವಾದ ಇರ್ಲಪ್ಪ ನಾರಾಯಣ ಗುರುಗಳೇ ನಮ್ ಕೈ ನೋಡಿ ನಮ್ ಭವಿಷ್ಯನೂ ಹೇಳ್ರಿ ಅದು ನೀವು ಹೇಳೋ ಭವಿಷ್ಯದಿಂದ ನಮ್ ಭಾಗ್ಯ ಬದಲಾಗ್ತದ ನೋಡೇ ಬಿಡೋಣ ಮತ್ತೆ ಬಂದ್ರೆ ನೀವಿಬ್ರ ನಿಮ್ಮಿಬ್ರು ಕೈಲೂ ಏನೂ ಆಗಲಿಲ್ಲ ಅಂತ ಈಗ ಮಕ್ಕಳನ್ನ ಕರ್ಕೊಂಬಂದಿರೇನೆ ಏನೂ ಸಿದ್ಧ ಮಾಡೋಕಾಗೋದಿಲ್ಲ ನೀವು ನಡ್ರಿ ಇಲ್ಲಿಂದ ಬೇಲೆ ಈ ಮಕ್ಕಳ ಈಗ ನಮಗ ನಿನ್ನ ವಿರುದ್ಧ ಪುರಾವೆ ತೋರ್ಸವ್ರದಾರ ಸಿಂಧು ತೋರಸ ಇವ್ರೆಲ್ಲೆಲ್ಲಿ ಏನೇನು ಮುಚ್ಚಿಟ್ಟಾರಂತ ಕಾಕ ಅಲ್ಲಿಟ್ಟಾರೆ ಎಲ್ಲ ಹೌದು ನಾನ್ ಸ್ವತಃ ನೋಡೀನಿ ಏ ಹುಡುಗಿ ಏನಿಲ್ಲ ಅಲ್ಲಿ ಏನಿಲ್ಲಲ್ಲ ಮತ್ತ ತತ್ತ ಪಪ್ಪ ಯಾಕಾಗ್ತದ ಕುಂಡ್ಲಿ ಏನಿದು ಕುಂಡ್ಲಿ ಏನ ಇಷ್ಟು ಒಡಿವುಗಳ ಸ್ವತಃ ಬಡವ ನಿನ್ನ ಹತ್ರ ಏನಿಲ್ಲ ಅಂತೀಯಲ್ಲ ನೀನ ಇಷ್ಟು ಒಡಿವೆ ಎಲ್ಲಿಂದ ಬಂತ ಮತ್ತೇನು ಹೊಸ್ದಾಗಿ ಶುರು ಮಾಡಿಯನ ಸರಾಫರ್ ಕೆಲ್ಸ ಈಗ ನಡಿ ಹೊರಗ ಹೊರಗ ಯಾಕ ಇಷ್ಟು ಪರಾಕ್ರಮ ತೋರಿಸಿ ಎಲ್ಲ
ಇದಕ್ಕೆಲ್ಲ ನಿನ್ಗೆ ಸತ್ಕಾರ ಆಗೋದು ಬೇಡನ. ಮೆರವಣಿಗೆ ತೆಗಿಬೇಕು ನಿಂದು. ಮತ್ ಯಾರೂ ನನಗೆ ಕೇಳುದಿಲ್ಲ ಅಂತ ಹೇಳಿದ್ಯಲ್ಲ, ಆ ಕೇಳಲಾರದು 100 ಮಂದಿನ ಕರ್ಕೊಂಡು ಬಂದೇವಿ ನಾವು. ಅವರೆಲ್ಲರೂ ಸೇರಿ ವಿಚಾರ ಮಾಡ್ತಾರೆ ನಿನಗ. ಎಷ್ಟು ಮಂದಿ ಸೇರ್ಸೇರಿ ನೀವು? ಗುರುಗಳೇ, ಒಮ್ಮೆ ಹೊರಗ್ ಬಂದ್ರೆ ಗೊತ್ತಾಗ್ತದ ಎಷ್ಟು ಜನ ಸೇರಾರ ನಿಮ್ ಸತ್ಕಾರಕ್ಕ ಅಂತ. ಮಕ್ಕಳ, ನೀವು ನಡೀರಿ ಈಗ. ಈ ಲೇಲೆ ಗುರುಗಳನ್ನ ಊರಿಂದ ಹೊರಗೆ ಹಾಕ್ತಾರ ಈಗ. ಗುರುಗಳ, ನೀವು ಹೊರಗೆ ಬರುದಿಲ್ಲಲ್ಲ, ಮತ್ತವರ ಒಳಗ್ ಬರ್ತಾರ. ನಡ್ರಿ. ಸಿಂಧು, ನೀ ನನ್ನ ಆಯುಷ್ಯ ಉದ್ವಸ್ತ ಮಾಡಿದಿ, ನಿನಗ ಒಳ್ಳೇದಾಗೋದಿಲ್ಲ ಸಿಂಧು. ನನ್ನ ಶಾಪ ಇದೆ ನಿನಗ. ನಿನಗ ತ್ರಿಪಾದ ದೋಷದಿಂದ ಶಾಂತಿ ಇಲ್ಲ, ಅದ್ರ ಘೋರ ಪರಿಣಾಮ ಅನುಭವಿಸ್ತೀಯ ಸಿಂಧು ನೀನು. ಪಾರ್ವತಿ ನಂದನ, ಯಪ್ಪ ನನ್ ಉಳಿಸೋ ಈ ಊರ್ ಮಂದಿ ಇದ್ದ. ಚೆನ್ನಾಗ್ ಸುಕ್ ಮುರ್ದದ ಲೇಲೆಂದು. ಆದ್ರ ದಾಮೋದರ್ ಪಂತ್ರ ಅಷ್ಟು ಜಜ್ಜಿದ್ರು ಅವನ್ ಸೊಕ್ಕು ಒಂಚೂರು ಕಡಿಮೆ ಆಗಿಲ್ಲ ನೋಡ್ರಿ. ಇಲ್ಲಂದ್ರೆ ಏನ, ಮತ್ ನಮ್ ಸಿಂಧು ಮದತ್ ಮಾಡ್ಲಿಕ್ ಬಂದಿದ್ಲು. ಬಹಳ ಹುಷಾರಿದ್ದೀಯ ಸಿಂಧುನಿ. ಬಹಳ ಶಾಣಕ್ಕಿದ್ದಾಳಿಕಿ. ಈಕಿ ಶಾಣೆತನ ಜಾಸ್ತಿನ ಬೆಳ್ಯಾಕತೈತಿ ಈಗ. ಮತ್ ನೀವ್ ಅಲ್ಲೇನ್ ಮಾಡಕ್ ಹೋಗಿದ್ರಿ? ಈಕಿ ಶಾಣೆತನ ಸಿದ್ಧ ಮಾಡಕ್ ಹೋಗಿದ್ರು, ಇಲ್ಲ ನಿಮ್ ಬುದ್ಧಿನ ದಿವಾಳಿ ಆಗೈತೆ ಅಂತ ಜಾಹೀರ್ ಮಾಡಕ್ ಹೋಗಿದ್ರು? ಅರೇ, ಈ ಮಕ್ಕಳಿಗೆ ತಲೆಯಾಗ ಬುದ್ಧಿಲ್ಲ. ಗೌರಿ ವಿಸರ್ಜನ ಮಾಡಿ ಸೀದಾ ಮನೆಗೆ ಬರೋದ್ ಬಿಟ್ಟು ಇಲ್ಲದ ಉಪದ್ರವ ಮಾಡ್ಕೊಂತ ಕುಂತಾರ. ಸ್ವಲ್ಪ ಹೆಚ್ಚು ಸಡಲ್ ಕೊಟ್ಟಿವಲ್ಲ, ಅದ್ರ ದುಷ್ಪರಿಣಾಮ ಅದ ಇದು. ನೀವ್ ಇಲ್ಲೇನ್ ನೋಡ್ಕೊಂತ ನಿಂತ್ರಿ? ನಡ್ರಿ ಅಂದೆ. ಅಪ್ಪ, ಏನಾಗದ ನಿಮ್ ಸಿಟ್ಟು ಈ ಚಿಕ್ಕ ಮಕ್ಕಳ ಮೇಲೆ ಯಾಕೆ ತೆಗಿತೀರಿ? ಹೌದು ಖರೆ, ಸಿಟ್ಟು ಅವ್ರ ಮೇಲಲ್ಲ, ನಿಮಗ್ ತೋರಿಸ್ಬೇಕಾಗಿತ್ತು. ಲೇಲೆ ಗುರುಗಳ ವಿಷಯ ತೆಗೆದು ಏನ್ ಅವಶ್ಯಕತೆ ಆಯ್ತು ನಿಮ್ಗ? ನಿಮ್ತನ ಸುದ್ದಿ ಹೆಂಗ್ ಬಂತು? ನನಗಷ್ಟ ಅಲ್ರಿ, ಇಡೀ ಊರ್ ತುಂಬಾ ಹಬ್ಬದಿ ಸುದ್ದಿ. ಧ್ವಜ ಪಟಾಕಿ ಹೊಡೆದು ಮಂದಿ ಸ್ವಾಗತ ಮಾಡ್ತಾರ ನಿಮ್ಗ. ಮತ್ ಲಗೂನ ಶನಿವಾರ ವಾಡ್ಯದೊಳಗ ಮೆರವಣಿಗೆ ತೆಗಿತಾರ ನಿಮ್ದು ವಿಜಯಿಗಳು ಅಂತ. ಖರೇನೆ, ಏನಾಗದ ಅಪ್ಪ? ಅರೇ, ಲೇಲೆ ಗುರುಗಳಿಗೂ ನಮ್ಮ ಮನೆತನಕ್ಕೂ ವಂಶ ಪಾರಂಪರ್ಯ ಸಂಬಂಧ ಅದ. ಅವ್ರ ಹೆಸರು ಕೆಡಿಸೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು ನೀವು. ಮತ್ತ ದಾಮೋದರ್ ಪಂತ್ರ, ನೀವು ನನ್ನ ಮಗಗಂತೂ ಬುದ್ಧಿ ಇಲ್ಲಿ ಬಿಡ್ರಿ, ಆದ್ರೆ ನೀವರ ವಿಚಾರ ಮಾಡಬೇಕಾಗಿತ್ತು. ನೀವು ಹೇಳಿಲ್ಲ ಇವಂಗ, ಅವ್ರ ಮನೆಗೆ ಹೋಗಿ ಎಲ್ರೂ ಜಮಾಯಿಸ್ಬಿಟ್ರಿ ನೀವು. ಮಾವರ, ನಾವಷ್ಟ ಅಲ್ಲ, ಬಹಳ ಮಂದಿ ಸಿಟ್ಟಿಗೆದ್ದಾರ ಅವನ ಮ್ಯಾಲ. ಲೇಲೆ ಗುರು ಬಹಳ ಮಂದಿಗೆ ಮೋಸ ಮಾಡ್ಯಾನ, ಅದಕ್ಕ ಮೋಸ ಹೋಗಿದ್ ಮಂದಿನ ಕರ್ಕೊಂಡು ಹೋಗಿದ್ವಿ ಅವನ್ ಕಡೆ ಅವಂಗ್ ಬುದ್ಧಿ ಕಲ್ಸಾಕ. ಮತ್ ಅವ್ರೇನ್ ಮಾಡಿದ್ರು? ಅವ್ರ ಮನೆಗೆ ಹೋಗ್ರಿ, ದಾಂಧಲೆ ಮಾಡಿದ್ರಿ, ಸತ್ಯನಾಶ ಮಾಡಿದ್ರಿ. ಲೇಲೆ ಗುರುಗಳು ಭಯಂಕರ ಸಿಟ್ಟಿಗೆದ್ದಾರ, ಮತ್ತ ಅದು ಈಗ ತಿಳಿತ್ ನನಗ. ಶನಿವಾರ ವಾಡೆ ಒಳಗ ಈ ಊರಿನ ಪಂಡಿತು ಶಾಸ್ತ್ರಿಗಳು ಸಭಾ ಕರೆದಾರ ಅವರು. ಇಷ್ಟು ಲಗುನ? ಮತ್ ಲೇಲೆ ಗುರುಗಳು ಸಭಾದಾಗ ತಮ್ಮ ಮಾತಿದ್ ಪಡಿಸಿದ್ರು ಅಂದ್ರ ಬಹಿಷ್ಕಾರ ಅವ್ರಿಗೆಲ್ಲ, ನಮಗಾಗ್ತದ ಊರ್ ಮಂದಿ ಮುಂದ. ಮತ್ ಮುಂದ ಪೂಜಾ ಕಷ್ಟ ಅಲ್ಲ, ಮತ್ ನಮ್ ಶ್ರಾದ್ದಕ್ಕೂ ಯಾರು ಬರುದಿಲ್ಲ ನಮ್ಮ ಮನೆಗೆ. ಇಲ್ಲಿ ನೋಡ್ರಿ, ಸಮಾಜದವರು ಅಘೋಷಿತ ಬಹಿಷ್ಕಾರ ಹಾಕಿದ್ರು ಅಂತಂದ್ರ ಮುಗಿತ್ ನಮ್ ಕತಿ. ಅಪ್ಪ, ಹಂಗೆಲ್ಲ ಏನು ಆಗೋಲ್ಲ. ಆ ಲೇಲೆ ಗುರುಜಿ ಎಷ್ಟು ಮೋಸ್ಕಾರ ಆದಾನ, ಪುರಾವೆ ಸಮೇತ ಸಿದ್ಧ ಮಾಡೇವಿ ನಾವು. ಮತ್ ಎಲ್ರ ಎದುರಿಗೆ ಅವ್ನು ಸುಳ್ಳುತನ ಹೊರಗೆ ಹಾಕೇವಿ. ಅರೆ, ನೀನೇನ್ ಜ್ಯೋತಿಷಿ ಅದೇನೋ ಭವಿಷ್ಯ ಹೇಳಲಿಕ್ಕೆ? ಈ ನಿನ್ನ ಮುಂದುವರೆದ ಬುದ್ಧಿ ಕಿಮ್ಮತ್ತು ಇಡೀ ಮನೆ ಮಂದಿ ಎಲ್ಲ ಅನುಭವಿಸ್ಬೇಕಾಗತ್ತ. ಮಾವನವ್ರ,
ನಾವಲ್ಲೇ ಚಾಷ್ಟಿ ಮತ್ತ ಆಳ್ಕೆ ಮಾಡಕ್ ಹೋಗಿರ್ಲಿಲ್ಲ, ಅವನ ಪಾಪಕ್ಕ ಶಿಕ್ಷೆ ಕೊಡಿಸ್ಲಿಕ್ಕೆ ಹೋಗಿದ್ವಿ. ದಾಮೋದರ್ ಪಂತ್ರ, ನೀವು ವಿಚಾರ ಮಾಡ್ಲಾರ್ದ ಹೆಜ್ಜೆ ಇಟ್ಟಿರಿ. ಇದರಿಂದ ಏನ್ ಗಂಭೀರ ಪರಿಣಾಮ ಆಗ್ತದೋ ಅದು ಕಾಣಿಸ್ತೈತ್ ನನಗ. ನಿಮಗಿರ್ಲಿಕ್ಕಿಲ್ಲ, ಆದ್ರೆ ಇಡೀ ಮನೆತನದ ಚಿಂತೆ ನನಗೈತಿ. ಈಗ್ಲೂ ನಿಮಗ ನಿಮಗ ನನ್ ಚಿರಂಜೀವಿ ಮಾತ ಖರೆ ಅಂತ ಅನ್ಸಾಕತ್ತಿದ್ರ ಆಗ ನಾ ಏನು ಒಣಕಾಗುದಿಲ್ಲ. ಇವ್ರು ಹೇಳಿದ್ದ ನಡಿಬೇಕು ಈ ಮನೆಯಾಗ, ನನಗ ಇಲ್ಲಿರ್ಬೇಕು ಅಂತ ಅನ್ಸೋದೇ ಇಲ್ಲ.